ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ರಣಕಣ ರಂಗೇರ್ತಾ ಇದೆ ಇನ್ನು ಕೆಲವೇ ದಿನಗಳು ಬಾಕಿ ಕೆಲವೇ ದಿನಗಳಲ್ಲಿ ಚುನಾವಣೆ ಘೋಷಣೆ ಆಗತ್ತೆ ಮತ್ತೊಂದು ವಿಚಾರ ಅಂತಂದ್ರೆ ರಾಜಕಾರಣ ಅಂತಂದ್ರೆ ಈ ಹಳೆ ಮೈಸೂರು ಭಾಗದಲ್ಲಿ ಪ್ರತಿ ಮನೆ ಕೂಡ ಪ್ರತಿಯೊಬ್ಬರು ಕೂಡ ರಾಜಕಾರಣ ಬಗ್ಗೆ ಮಾತಾಡ್ತಾರೆ ಅದರಲ್ಲೂ ಕೂಡ ಮಂಡ್ಯ ಅಂತಂದ್ರೆ ಇಡೀ ಇಂಡಿಯಾ ಮಾತಾಡತ್ತೆ ಇದೀಗ ಮಂಡ್ಯ ಜಿಲ್ಲೆಯ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ನಾಯಕರಾದಂಥ ರಾಧಾಕೃಷ್ಣ ಅವ್ರನ್ನ ಜೊತೆ ಇದ್ದಾರೆ ಮಂಡ್ಯ ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ತೆಕ್ಕೆ ತಂದೆ ತರ್ತೀವಿ ಅಂತ ಶಪ್ತ ಮಾಡಿ ಬಂದು ಇಲ್ಲಿ ಕೂತಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ಸಮಾಚಾರ ಹೇಳ್ಬೇಕು ನೀವೇ ಎಲ್ಲ ವಸ್ತ್ರ ಹಾಂ ಇಂಟರ್ವ್ಯೂ ಕೊಡ್ತಾ ಇದ್ದೀವಿ ಹಾಂ ಮಂಡ್ಯ ರಾಜಕಾರಣ ಮಂಡ್ಯ ಹೇಗೆ ಅಂದರೆ ಕಂಪ್ಲೀಟ್ಲಿ ವಿಚಿತ್ರ ರಾಜಕಾರಣ ಅದರಲ್ಲೂ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಒಂದು ರೀತಿಯ ಸ್ಟ್ರಾಂಗ್ ಆಗಿ ಕೂಡ ಇತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರ ಅದರಲ್ಲೂ ಕೂಡ ಇಲ್ಲಿ ಈ ಹಿಂದೆ ಕಾಂಗ್ರೆಸ್ ನಾಯಕರು ಹಲವಾರು ಬಾರಿ ಗೆದ್ದಿರ್ತಕ್ಕಂಥದ್ದು ಸೊ ಈಗ ತಾವು ಕೂಡ ಪ್ರಬಲವಾಗಿ ಮಂಡ್ಯದಲ್ಲಿ ಕಾಂಗ್ರೆಸ್ನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ರಿ ಕಾಂಗ್ರೆಸ್ ಖಂಡಿತ ಗೆಲ್ಲುತ್ತೆ ಗೆಲ್ಲಿಸ್ತೀವಿ ಕಾಂಗ್ರೆಸ್ಗೆ ಆ ಶಕ್ತಿ ಇದೆ ಅಂತ ಬಹಳಷ್ಟು ಬಾರಿ ಹೇಳಿದಿರಿ ಹೇಳ್ತಾ ಇದಿರಿ ಯಾವ ಮಟ್ಟಿಗೆ ಕಾನ್ಫಿಡೆನ್ಸ್ ನಿಮಗೆ ಮಂಡ್ಯದಲ್ಲಿ ಕಾಂಗ್ರೆಸ್ ಬಗ್ಗೆ ಈಗ ನೀವು ಎಲ್ಲಾ ಚುನಾವಣೆಗಳನ್ನು ನೋಡಿದಿರಿ ಹಳೆದರಲ್ಲಿ ಏಳಕ್ಕೆ ಏಳು ಜನತಾ ದಳ ಬಂತು ಅದಕ್ಕೆ ಮುಂಚೆ ಎಸ್ ಎಂ ಕೃಷ್ಣ ಸಾಹೇಬರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅವರು ಮುಖ್ಯಮಂತ್ರಿ ಆಗೋ ಸಮಯದಲ್ಲಿ ಒಂಬತ್ತರಲ್ಲಿ ಏಳು ಕ್ಷೇತ್ರಗಳನ್ನ ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು ರಾಜ್ಯ ರಾಷ್ಟ್ರ ಎರಡರಲ್ಲೂ ಮಂಡ್ಯದ ರಾಜಕಾರಣ ಅದರದೇ ಆದಂತ ಒಂದು ಬಹಳ ಗುರುತ್ವತ್ವವನ್ನು ಪಡ್ಕೊಂಡಿದೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಈ ನಿಟ್ಟಿನಲ್ಲಿ ಈಗಿನ ಪ್ರಸಕ್ತ ರಾಜಕೀಯದಲ್ಲಿ ಏನು ಜನತಾದಳದ ಶಾಸಕರು ಯಾವುದೇ ಕೆಲಸ ಕಾರ್ಯಗಳನ್ನು ಸಮರ್ಪಕವಾಗಿ ಮಾಡದೇ ಇರೋದರಿಂದ ಮತ್ತು ಏನು ಡಬಲ್ ಇಂಜಿನ್ ಸರ್ಕಾರದ ವೈಫಲ್ಯಗಳು ಭಾಳ ದೊಡ್ಡ ಮಟ್ಟದಲ್ಲಿರೋದ್ರಿಂದ ಒಂದು ಸದೃಢವಾದ ಕಾಂಗ್ರೆಸ್ ಸದೃಢವಾದ ಪಕ್ಷ ಬಿ ಜೆ ಪಿಯನ್ನು ಬಿಟ್ಟರೆ ಸದೃಢವಾಗಿರೋದು ಅಂದರೆ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಪಕ್ಷ ಜನರು ಅದರ ಹತ್ರ ಒಲವನ್ನು ತೋರಿಸ್ತಾ ಇರೋದು ನಿಚ್ಚಳವಾಗಿದೆ ಕೀಲಾರ ರಾಧಾಕೃಷ್ಣ ಅವರು ಈ ರಾಜಕೀಯ ಚದುರಂಗ ದಾಟದಲ್ಲಿ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ ಇಟ್ಕೊಂಡ್ರಿ ಅಂತ ಇಟ್ಸ್ ಪಾಸಿಬಲ್ ಮಂಡ್ಯದಲ್ಲದು ಸಾಧ್ಯ ಖಂಡಿತವಾಗಿಯೂ ಆಗುತ್ತೆ ಅಂತಂದರೆ ನಾನು ಜನತಾದಳದಲ್ಲೂ ಸಹ ನಾಲ್ಕು ವರ್ಷಗಳಿಂದ ಕೆಲಸ ಮಾಡಿದ್ದೀನಿ ಆ ಜನತಾದಳದ ಕಾರ್ಯಕರ್ತರ ಒಲವನ್ನು ಸಹ ನಾನು ತಕ್ಕ ಮಟ್ಟಿಗೆ ಗಳಿಸ್ಕೊಂಡಿದ್ದೆ ಬಹುಶಃ ನನಗೆ ಕಳೆದ ಬಾರಿ ಜನತಾದಳದಿಂದ ಟಿಕೆಟ್ ಆಗುತ್ತೆ ಅನ್ನೋ ಒಂದು ದೊಡ್ಡ ಭರವಸೆ ಜನತಾದಳದ ಕಾರ್ಯಕರ್ತರಲ್ಲಿ ಇತ್ತು ಬೆಳೆ ಬದಲಾವಣೆಯನ್ನು ಸಹ ಎಲ್ಲರೂ ಅದರಲ್ಲಿ ಅಪೇಕ್ಷೆ ಪಡ್ತಿದ್ರು ಜೊತೆಗೆ ನಾನು ನಾಲ್ಕೈದು ವರ್ಷಗಳಿಂದ ಏನೋ ಜನರ ಜೊತೆಗಿರುವಂತಹ ಕೆಲಸಗಳು ಖಂಡಿತವಾಗಿಯೂ ನನಗೆ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿದೆ ಜನತಾದಳದ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ತರುವುದರಲ್ಲಿ ಖಂಡಿತ ನಾನು ಸಫಲನಾಗ್ತೇನೆ ಸರ್ ರಾಧಾಕೃಷ್ಣ ಅವರು ಒಂದು ಅಜೆಂಡಾ ಇಲ್ಲಪ್ಪ ನಾನು ಚ ಗೆದ್ದ ಮೇಲೆ ಏನೋ ಮಂಡ್ಯ ಡೆವಲಪ್ಮೆಂಟ್ ಮಾಡ್ತೀನಿ ಆ ದಿಸಲಿ ಕಾ ಜೆ ಡಿ ಎಸ್ ಅವಕಾಶ ಆಗಲಿಲ್ಲ ಕಾಂಗ್ರೆಸ್ ಅವಕಾಶ ಆಗುತ್ತೆ ಅನ್ನೋ ಭರವಸೆ ಇಟ್ಕೊಂಡು ನೀವು ಇಲ್ಲಿ ಬಂದಿದ್ದೀರಿ ಸದೃಢವಾದ ಒಂದು ಸರ್ಕಾರ ಇದ್ದರೆ ಮಾತ್ರ ನೀವು ಜನಪರವಾದ ಕೆಲಸ ಮಾಡೋದಕ್ಕೆ ಹೆಚ್ಚಿನ ಉತ್ಸಾಹ ಸಿಗುತ್ತೆ ಪ್ರೋತ್ಸಾಹ ಸಿಗುತ್ತೆ ಕಾಂಗ್ರೆಸ್ ಇಂದ ಸಾಧ್ಯ ಆಗುತ್ತೆ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದ್ರೆ ಅದು ಏನು ಹೇಳ್ತೀರಾ ಡಬಲ್ ಎಂಜಿನ್ ಇದ್ದಂಗೆ ಎಮ್ ಎಲ್ ಎನೂ ಕಾಂಗ್ರೆಸ್ ಸರ್ಕಾರನು ಕಾಂಗ್ರೆಸ್ ಅಂತಂದ್ರೆ ಈ ಡಬಲ್ ಎಂಜಿನ್ ಅನ್ನು ಅರ್ಥಕ್ಕೇನೆ ಇನ್ ಹೊಸ ಅರ್ಥ ಕೊಡುವಂತದ್ದು ಏನಿಲ್ಲ ಕೆಲಸಗಳು ಸುಗಮವಾಗಿ ಆಗುತ್ತೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬಹುದು ಕೆಲಸಗಾರಗಳನ್ನ ತರಬಹುದು ಅದೇ ನೀವು ವಿರೋಧ ಇತ್ತು ಅಂತಂದ್ರೆ ಈ ಮಟ್ಟಿನ ಪ್ರೋತ್ಸಾಹ ನಿಮಗೆ ಸಿಗೋದು ಕಷ್ಟ ಆಗುತ್ತೆ ನಿಮ್ಮ ಎದುರಾಳಿ ಆಗ್ಲೇ ಫಿಕ್ಸ್ ಆಗಿದೆ ಕಾಂಗ್ರೆಸ್ ನ ಎದುರಾಳಿ ಜೆಡಿಎಸ್ ಇಂದ ಅಲಿ ಶಾಸಕ ಎಂ ಶ್ರೀನಿವಾಸ್ ಕಟಿಕೆಟ್ ಘೋಷಣೆ ಆಗಿದೆ ಎಷ್ಟರ ಮಟ್ಟಿಗೆ ಜೆಡಿಎಸ್ ನ ನೀವು ಫೇಸ್ ಮಾಡ್ಲಿಕ್ಕೆ ಇದೀರಿ ಅಂತ ನೂರಕ್ಕೆ ನೂರು ಭಾಗ ನಾನು ಜೆಡಿಎಸ್ ಅಭ್ಯರ್ಥಿನ ಸೋಲ್ಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಪಕ್ಷ ನನಗೆ ಮನ್ನಣೆ ಕೊಟ್ರೆ ಯಾವಾಗ್ಲೂ ಕುಮಾರಸ್ವಾಮಿ ಹೇಳ್ತಿರ್ತಾರಪ್ಪ ಇದು ಭದ್ರಕೋಟೆ ಮಂಡ್ಯ ಜಿಲ್ಲೆ ಭದ್ರಕೋಟೆ ಜೆಡಿಎಸ್ ಕಿಂತ ಕಳೆದ ಬಾರಿ ಏಳು ಕೇಳಿ ಗೆಲ್ಸ್ಕೊಟ್ಟಿದ್ರಲ್ಲ ಅದಿಂಗೆ ಸಾಧ್ಯ ಆಗುತ್ತೆ ಕಾಂಗ್ರೆಸ್ ಅವ್ರಿಗೆ ಬಾರಿ ಅಂತ ಮತ್ತೆ ನಂತರ ಹದಿನಾಲ್ಕು ತಿಂಗಳಲ್ಲಿ ಅವರ ಪುತ್ರ ಯಾವ ರೀತಿ ಸೋತ್ರು ಅನ್ನೋದು ನಿಮಗೂ ಗೊತ್ತಿದೆ ಮಂಡ್ಯದ ಜನತೆಯ ದೃಷ್ಟಿಕೋನನೇ ಬೇರೆ ಅದು ಚುನಾವಣೆಯಿಂದ ಚುನಾವಣೆಗೆ ಪರಿಸ್ಥಿತಿಗೆ ಅನುಗುಣವಾಗಿ ಸ್ವಾಭಿಮಾನಕ್ಕೆ ಅನುಗುಣವಾಗಿ ಬದಲಾವಣೆ ಆಗ್ತಾ ಇರುತ್ತೆ ಹ್ಮ್ ಎಲ್ಲ ಒಂದ್ ಕಡೆ ಕೆರೆ ನಿಮ್ಮೂರಿಂದಾಗಲೇ ಕೆ ಗೌಡರು ಶಾಸಕರಾಗಿದ್ರು ಸಚಿವರಾಗಿದ್ರು ಕೀಲಾರ ಅಂದ್ರೆ ಅದಕ್ಕೆ ಆದಂತ ಒಂದು ವೈಟೇಜ್ ಮಂಡ್ಯ ಜಿಲ್ಲೆಯಲ್ಲಿ ಅತಿ ದೊಡ್ಡವಾದಂತಹ ದೊಡ್ಡ ಗ್ರಾಮ ರಾಜ್ಯದಲ್ಲಿ ಕೂಡ ರೆಕಗ್ನೈಸ್ ಮಾಡಬಹುದು ಕೀಲಾರ ತನ್ನದೇ ಆದಂತ ಸಾಂಸ್ಕೃತಿಕ ಹಿರಿಮೆ ಗರಿಮೆಯನ್ನು ಹೊಂದಿದೆ ರಾಧಾಕೃಷ್ಣ ಅವರು ಇಷ್ಟು ತಡ ಯಾಕೆ ರಾಜಕೀಯ ರಾಜಕೀಯವಾಗಿ ಸಕ್ರಿಯ ಅನ್ನೋದಕ್ಕಿಂತ ಸ್ಪರ್ಧೆ ವಿಚಾರದಲ್ಲಿ ಯಾಕೆ ಇಷ್ಟೊಂದು ತಡ ಆಯಿತು ಅಂತ ಇಷ್ಟು ವರ್ಷದಲ್ಲಿ ಕಾರಣ ಹಲವಾರು ಇತ್ತು ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ತಂದೆ ಮತ್ತು ನಮ್ಮ ಅಣ್ಣ ಬಹಳ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷವನ್ನ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಇಲ್ಲಿ ಎಮ್ ಸ ಎರಡು ಸಾವಿರದ ಹದಿನೇಳರವರೆಗೂ ಸದೃಢವಾಗಿದ್ರು ನಮ್ಮ ತಂದೆ ಎರಡ್ ಸಾವಿರದ ನಾಲ್ಕರಲ್ಲಿ ವಿಧಿವಶರಾಗೋಕ್ಕೆ ಮುಂಚೆ ಎಸ್ ಎಂ ಕೃಷ್ಣ ಸಾಹೇಬ್ರವರ ಎಮ್ ಮುಖ್ಯಮಂತ್ರಿ ಮಾಡೋದಲ್ಲಿ ಅವ್ರದ್ದು ಒಂದು ಪಾತ್ರ ಮಂಡ್ಯ ತಾಲೂಕಿನಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿತ್ತು ಭಾಳ ಅನುಯಾಯಿಯಾಗಿ ಒಬ್ಬ ಕಟ್ಟ ಎಸ್ ಎಂ ಕೃಷ್ಣ ಅವರ ಕಾಂಗ್ರೆಸ್ ಅನುಯಾಯಿಯಾಗಿ ನಮ್ಮ ತಂದೆ ಕೆಲಸಗಳನ್ನು ಮಾಡ್ತಿದ್ರು ನನ್ನದೇ ಆದಂತಹ ವ್ಯವಹಾರಿಕ ಕಾರಣಗಳಿಂದಾಗಿ ನಾನು ಅವ್ರ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದೆ ನಾನೇ ಮು ಮುಖ್ಯವಾಣಿಗೆ ಬಂದಿರಲಿಲ್ಲ ಆದರೆ ಈಗ ನಾನು ಕಳೆದ ಏಳು ಎಂಟು ವರ್ಷಗಳಲ್ಲಿ ನನ್ನ ಜೀವನ ಸಾರ್ವಜನಿಕವಾಗಿ ಮುಡುಪಾಗಿಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ನಾನು ಈ ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದೆ ಎಸ್ ಭಾಳ ವಿಶೇಷ ಅಂತಂದರೆ ಮ ಬೆಂಗಳೂರು ಮತ್ತು ಮೈಸೂರಿಗೆ ಮಧ್ಯೆ ಇರತಕ್ಕಂಥದ್ದು ನಮ್ಮ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ನಾನು ಕೂಡ ನಿಮ್ಮೂರಲ್ಲೇ ಐಸ್ಕೂಲ್ ಓದಿದ್ದೆ ಎಮ್ ಎಮ್ ಪ್ರೌಢಶಾಲೆಯಲ್ಲಿ ನಿಮ್ಮೂರಿಂದ ಒಂದು ಆ ಎಂಟು ಕಿಲೋಮೀಟರ್ ನಮ್ಮ ಬೈಸೂರಿಹಳ್ಳಿ ನಮ್ಮೂರು ಕೆರೆಮಂಗ್ಳದೂಡಿಯಲ್ಲೇ ಯಾಕೆ ಈ ವಿಷಯ ಹೇಳ್ತಾ ಇದ್ದೀರಿ ಅಂತಂದ್ರೆ ಮಂಡ್ಯ ರಾಜಕಾರಣ ಕಂಪ್ಲೀಟ್ಲಿ ಡಿಫ್ರೆಂಟ್ ಇಲ್ಲಿ ಹೆಂಗೆ ಅಂತಂದ್ರೆ ರಾಜಕಾರಣ ಹೆಂಗ್ ಬೇಕಾದ್ರು ಮಾಡಬಹುದು ರೈಬಲ್ ಸ್ಟಾರ್ ಅಂಬರೀಶ್ ಅವ್ರ ಆದಿಯಾಗಿ ಬಹಳ ಇತಿಹಾಸ ಇದೆ ಮಂಡ್ಯ ರಾಜಕಾರಣಕ್ಕೆ ನೀವು ಆ ಮಣ್ಣಲ್ಲಿ ಕುತ್ಕೊಂಡು ರಾಜಕಾರಣಕ್ಕೆ ನೀವು ಕಳೆ ಊದ್ತಾ ಇದ್ದೀರಿ ಇವತ್ತು ಬಟ್ ಒಂದು ಸ್ಪಷ್ಟ ವಿಚಾರ ಜನ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ನೀವು ಕ್ಷೇತ್ರಕ್ಕೆ ಹೋದಾಗ ಜನ ಏನಂತಾರೆ ಜನದ ಅಭಿಪ್ರಾಯ ಬಹಳ ಚೆನ್ನಾಗಿದೆ ಹ್ಮ್ ಒಂದು ಸುಸಂಸ್ಕೃತ ವಿದ್ಯಾವಂತ ಜನರ ಕಷ್ಟಗಳನ್ನ ಅರಿವಿರುವಂತವನು ಜೊತೆಗೆ ಕಾರ್ಯಾಂಗ ಮತ್ತು ನ್ಯಾಯಾಂಗದ ಬಗ್ಗೆ ತಿಳುವಳಿಕೆ ಇರುವಂತ ಒಬ್ಬ ವ್ಯಕ್ತಿ ಬಂದ್ರೆ ಒಳ್ಳೇದು ಅಂತ ಅವ್ರ ಭಾವನೆ ಇದೆ ಮಂಡ್ಯ ಹೇಳದಲ್ಲ ಓಕೆ ಈ ತರ ಇರಬೇಕು ಇಂತ ವ್ಯಕ್ತಿ ಆದ್ರೆ ಒಳ್ಳೇದು ಅಂತ ಹೇಳ್ತಾವ್ರೆ ಆದ್ರೆ ಮಂಡ್ಯ ಕ್ಷೇತ್ರಕ್ಕೆ ಇನ್ನೂ ಏನೇನ್ ಕೆಲಸ ಆಗಬೇಕಾಗಿದೆ ಹಾಗಾದ್ರೆ ಮಂಡ್ಯ ಕ್ಷೇತ್ರದಲ್ಲಿ ಹೇಳುವಂತ ಕೆಲಸನೇ ಆಗಿಲ್ಲ ಅದು ನಗರದಲ್ಲಿ ಗ್ರಾಮೀಣ ಭಾಗ ಎಲ್ಲ ತಕ್ಕ ಮಟ್ಟಿಗೆ ಚೆನ್ನಾಗಿದೆ ನಗರ ಭಾಗ ಒಂದು ದೊಡ್ಡ ಹಳ್ಳಿ ತೀರ ಇದೆ ವ್ಯವಸ್ಥಿತವಾದ ಮೂಲ ಸೌಕರ್ಯಗಳಿಲ್ಲ ರಸ್ತೆಗಳು ಸರಿ ಇಲ್ಲ ಒಳಚರಂಡಿ ವ್ಯವಸ್ಥೆ ಇಲ್ಲ ಸಂಪರ್ಕದ ಕೊರತೆ ಬಹಳ ಇದೆ ಅಡ್ಡಾದಿಡ್ಡಿಯಾಗಿ ರೆವಿನ್ಯೂ ಬಡಾವಣೆಗಳು ಕಂದಾಯ ಬಡಾವಣೆಗಳು ಬಂದಿದಾವೆ ಇವನ್ನೆಲ್ಲ ಸವಾಲನ್ನು ಅಷ್ಟು ಸುಲಭವಾಗಿ ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ಜನಪ್ರತಿನಿಧಿಗಳು ಮಾಡಿಲ್ಲ 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 ಯಾರೊಬ್ಬರು ಪ್ರಾಮಾಣಿಕವಾಗಿ ಮಾಡಿಲ್ಲ ಯಾಕಂದ್ರೆ ಈ ಹಿಂದೆ ನಿಮ್ಮಲ್ಲಿ ಕೆರಗೋಡು ಕ್ಷೇತ್ರ ಇತ್ತು ಕೆರೆಗೋಡು ಕ್ಷೇತ್ರ ಎರಡ್ ಸಾವಿರದ ಎಂಟರಿಂದ ಆದ್ಮೇಲೆ ಅದು ಮಂಡ್ಯ ಕ್ಷೇತ್ರ ಆಯ್ತು ಮಂಡ್ಯ ಮತ್ತೆ ಮರ್ಜಾ ಆಯ್ತು ಅದು ಬೇರೆ ಬೇರೆ ಕ್ಷೇತ್ರಕ್ಕೆ ಸೊ ಈ ದಿಸೆಯಲ್ಲಿ ನೀವು ನೀವಾಗಲೇ ಹೇಳಿದ್ರಿ ಮಂಡ್ಯ ನಗರ ವಿಚಾರಕ್ಕೆ ಬಂದಾಗ ಅಷ್ಟೊಂದು ಶಿಸ್ತುಬದ್ಧವಾಗಿ ಮತ್ತೆ ನಗರ ಹೆಂಗಿರ್ಬೇಕು ಆತರ ಇಲ್ಲ ಅನ್ನೋದು ತಾವೇನೇನು ಕಲ್ಪನೆ ಮಾಡ್ಕೊಂಡಿದ್ರಿ ಮಂಡ್ಯ ಕ್ಷೇತ್ರ ಅಂದಾಗ ಹೆಚ್ಚಿನ ರೀತಿಗಿಂತ ನಾನು ಹೇಳೋದಿಷ್ಟೇ ಮೂಲಭೂತ ಸೌಕರ್ಯ ಬಡಾವಣೆಗಳನ್ನ ಸಕ್ರಮಗೊಳಿಸುವಂತಹ ಕೆಲಸ ಅದಕ್ಕೆ ಸಮರ್ಪಕವಾಗಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಕೊಡುವಂತಹ ಕೆಲಸ ಬಹುಶಃ ನಿಮಗೆ ಗೊತ್ತಿರಬೋ ಗೊತ್ತಿಲ್ಲದೆ ಇರುವಂತಹ ಒಂದು ವಿಷಯ ಅಂತಂದ್ರೆ ಬಂದೀಗೌಡ ಲೇಯರ್ಸ್ ಕೂಡ ಒಂದು ಅಕ್ರಮ ಬಡಾವಣೆ ಅಂತಲೇ ಇವತ್ತು ಕಾನೂನಲ್ಲಿ ನಮ್ಮ ಪುಸ್ತಕಗಳಲ್ಲಿ ಇರುವಂತದ್ದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಬಂದೀಗೌಡ ಬಡಾವಣೆ ನಿರ್ಮಾಣಗೊಂಡಿದೆ ಇವತ್ತೂ ಅದಕ್ಕೆ ಸರಿಯ ಕೆಲವು ಸೈಟ್ಗಳಿಗೆ ಮಾತ್ರ ಎಲ್ಲ ಸಕ್ರಮವಾಗಿದೆ ಅಂತಿದೆ ಐವತ್ತು ಪರ್ಸೆಂಟ್ ಸೈಟ್ ಗಳಿಗೆ ಇದು ಅಕ್ರಮ ಬಡಾವಣೆ ಅಂತಲೇ ಇವತ್ತಿಗೂ ಪ್ಲಾನ್ ಸ್ಯಾಂಕ್ಷನ್ ಮಾಡ್ತಾ ಇಲ್ಲ ಜನಗಳ ಯಾರು ಕೂಡ ಸ್ಪಂದನೆ ಇಂಥ ಇಂತಹ ಹಲವಾರು ಸಮಸ್ಯೆಗಳು ನಗರಸಭೆಯಲ್ಲಿ ಇದೆ ಆಮೇಲೆ ಅಲ್ಲಿ ಕೊಡುವಂತ ಅನುದಾನಗಳು ಯಾವ ಮಟ್ಟಿಗೂ ಸಾಲದಿಲ್ಲ ಶಾಸಕರು ಹೊಡೆದಾಡಿ ಬಡದಾಡಿ ಸರ್ಕಾರದ ಜೊತೆ ನಿರಂತರ ಸಂಪರ್ಕ ಇಟ್ಕೊಂಡು ಅತ್ಯವಶ್ಯಕವಾಗಿ ಆಗ್ಬೇಕಾಗಿರುವಂತಹ ಕೆಲಸಗಳ ಬಗ್ಗೆ ಗಮನ ಹರಿಸಿ ಹಣವನ್ನು ತಂದು ಸರ್ಕಾರದಿಂದ ಕಾರ್ಯಾಂಗದಿಂದ ಕೆಲಸವನ್ನು ಮಾಡಿಸುವಂತ ಕೆಲಸ ಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಬಹುಶಃ ನಗರಸಭೆಯಲ್ಲಿ ಒಂದು ಕೊರತೆ ಅಂತಂದ್ರೆ ಒಬ್ಬ ಏಡಬಲಿಯಿಂದ ಮುಂದಕ್ಕೆ ಅಧಿಕಾರಿ ಇಲ್ಲ ಅಲ್ಲಿ ಈ ಎಲ್ಲ ನಿಟ್ಟಿನಲ್ಲಿ ನಾವು ಸರಿಯಾದ ಸರ್ಕಾರಿ ಯಂತ್ರಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವಂಥ ಕೆಲಸವನ್ನ ಮಾಡಬೇಕು ಅವೆಲ್ಲ ಆದರೆ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಬಟ್ ಒಂದು ವಿಚಾರ ಸ್ಪಷ್ಟ ನಿಮ್ಮ ಕ್ಷೇತ್ರ ಕಂಪ್ಲೀಟ್ ಮಂಡ್ಯ ವಿಧಾನಸಭಾ ಕ್ಷೇತ್ರ ಹಂಡ್ರೆಡ್ ಪರ್ಸೆಂಟ್ ನೀರಾವರಿ ನೀರಾವರಿ ವ್ಯವಸ್ಥೆ ಇದೆ ಬಟ್ ವಿಚಾರ ಬಂದಾಗ ಕಲ್ಪನೆ ಇಟ್ಕೊಂಡಿದ್ರಿ ಇಲ್ಲ ನಮ್ಮಲ್ಲೂ ಬಸರಾಳು ವಿಭಾಗದಲ್ಲಿ ಅದು ಒಣಭೂಮಿ ಅಲ್ಲೂ ಬರೀ ತೋಟಗಾರಿಕೆ ಹೇಮಾವತಿಯ ಒಂದು ಚಾನಲ್ ಬಿಟ್ರೆ ಕೆರೆಗಳಿಗೆ ನೀರು ಸಿಗುವಂತಹ ಕೆಲಸ ಬಿಟ್ರೆ ಅಲ್ಲಿ ವ್ಯವಸಾಯಕ್ಕೆ ಯಾವುದೇ ರೀತಿಯ ನೀರಿಲ್ಲ ಕೆರೆಗಳು ತುಂಬಿದ್ರೆ ಮಾತ್ರ ಕೆರೆಯ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ವ್ಯವಸಾಯ ಮಾಡ್ತಾರೆ ಇಲ್ಲದ್ರೆ ಅಲ್ಲೂ ತೋಟಗಾರಿಕೆ ಕುರಿ ಸಾಗಾಣಿಕೆ ಮುಂತಾದ ಉಪಕಸುಬ್ಬುಗಳ ಮೇಲೆ ಜನ ಬಹಳ ಅವಲಂಬಿತರಾಗಿದ್ದಾರೆ ಸೊ ಅಲ್ಲಿಗೆ ಏನಾದ್ರು ಪ್ಲಾನ್ ಇಟ್ಕೊಂಡಿದ್ದೀರಾ ಕ್ಷೇತ್ರದ ವಿಚಾರ ಬಂದಾಗ ಅಲ್ಲಿ ಅಲ್ಲಿ ಬಿ ಅಲ್ಲಿ ಬಹುಶಃ ನಿಮಗೆ ತಿಳಿದಿರ್ಬೋದು ಅಲ್ಲಿ ಯುವ ಜನತೆ ಎಲ್ಲ ವಲಸೆ ಹೋಗಿದ್ದಾರೆ ಸರಿಯಾದ ಕೈಗಾರಿಕೆಗಳಿಲ್ಲ ಅದು ನಾಗಮಂಗಲಕ್ಕೆ ಹತ್ತಿರವಾದಂತಹ ಪ್ರದೇಶ ಕೈಗಾರಿಕೆಗಳಿಲ್ಲ ಬಡತನ ಇದೆ ನೀರಿನ ಸಮಸ್ಯೆ ಇದೆ ಅವಕ್ಕೆಲ್ಲ ಅಲ್ಲಿ ಆ ಸ್ಥಳೀಯವಾಗಿ ಕೆಲವು ಕೈಗಾರಿಕೆಗಳನ್ನು ಗುಡಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಅಲ್ಲಿರುವಂಥ ಕೈಗಳಿಗೆ ಕೆಲಸ ಕೆಲಸವನ್ನು ಕೆಲಸವಾಗಿ ನಾವು ಮಾಡಬೇಕಾಗಿದೆ ಯಾಕೆಂದರೆ ರಾಧಾಕೃಷ್ಣ ಅವರು ರೈತನೂ ಹೌದು ಬಿಸ್ನೆಸ್ ಮನೂ ಹೌದು ರಾಜಕಾರಣಿಯೂ ಹೌದು ಹಾಗಾಗಿ ಮಂಡ್ಯಗೆ ಏನು ಬೇಕು ಏನು ಬೇಡ ಅನ್ನೋದು ಕಂಪ್ಲೀಟ್ ಪಟ್ಟಿ ಮಾಡ್ಕೊಂಡು ಕೂತಿರ್ತೀರಿ ಮತ್ತೊಂದು ವಿಚಾರ ಅಂತ ನೀವು ಆಗಲೇ ಹೇಳಿದ್ರಿ ಅಲ್ಲಿ ಅವರೆಲ್ಲ ಬೇರೆ ಕಡೆ ವಲಸೆ ಹೋಗಿದ್ದಾರೆ ಅಲ್ಲಿ ಗುಡಿ ಕೈಗಾರಿಕೆ ಎಲ್ಲ ಮಾಡಬೇಕು ಅನ್ನೋದು ಒಂದು ಲೆಕ್ಕಾಚಾರ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಮಂಡ್ಯ ಏನಂದ್ರೆ ಮಂಡ್ಯ ಜಿಲ್ಲೆಗೆ ಕೆ ಆರ್ ಎಸ್ ಮತ್ತೆ ಶುಗರ್ ಫ್ಯಾಕ್ಟ್ರಿ ಜೀವಂತರ ಅವಿನಾನುಭಾವ ಸಂಬಂಧ ಸೊ ಅದು ನಿಲ್ಲತ್ತೆ ನಡೆಯುತ್ತೆ ನಿಲ್ಲತ್ತೆ ನಡೆಯುತ್ತೆ ಈ ಆಗ್ತಾ ಇದೆ ಅದು ಬಹುಶಃ ಇದರ ಬಗ್ಗೆ ಸೂಕ್ತವಾಗಿ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಮಟ್ಟದ ಒಂದು ಸಮಿತಿಯನ್ನು ಮಾಡಿ ಸಾಧಕ ಬಾಧಕಗಳನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿ ರೈತ ಪ್ರತಿನಿಧಿಗಳನ್ನು ಜೊತೆಗೆ ಸೇರಿಸಿಕೊಂಡು ಅವರ ವಿಶ್ವಾಸವನ್ನು ಪಡೆದುಕೊಂಡು ನಂತರ ಹೊಸ ಕಾರ್ಖಾನೆಯನ್ನು ಸ್ಥಾಪನೆ ಮಾಡುವುದೇ ಬಹಳ ಸೂಕ್ತ ಅದು ಸರ್ಕಾರ ಸ್ವಾಮ್ಯದಲ್ಲೇ ನಡೀಲಿ ಇರುವಂತಹ ಸವಲತ್ತುಗಳನ್ನೆಲ್ಲ ಉಪಯೋಗಿಸ್ಕೊಂಡು ನಮ್ಮ ಶುಗರ್ ಫ್ಯಾಕ್ಟ್ರಿಗೆ ಸುಮಾರು ಲ್ಯಾಂಡ್ ಬ್ಯಾಂಕ್ ಭಾಳ ದೊಡ್ಡ ಮಟ್ಟದಲ್ಲಿದೆ ಹೌದು ಸಾತ್ನೂರು ಪಕ್ಕದಲ್ಲಿ ಸುಮಾರು ಐವತ್ತರಿಂದ ನೂರು ಎಕರೆ ಜಾಗ ಇದೆ ಈಗಿರುವಂತಹ ಸ್ಥಳವನ್ನ ಬೇಕಾದರೆ ಬೇರೆ ರೀತಿಯಾಗಿ ಉಪಯೋಗಿಸ್ಕೊಂಡು ಸಾತ್ನೂರಿನಲ್ಲಿ ಒಂದು ಹೊಸ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ್ರೆ ಖಂಡಿತವಾಗಿಯೂ ಸರ್ಕಾರದ ವತಿಯಿಂದಲೇ ಇರತ್ ನುರಿತ ಸಿಬ್ಬಂದಿಯನ್ನು ಮತ್ತು ಹಳೆಯ ಸಿಬ್ಬಂದಿಗಳ ಯಾರು ಇನ್ನೂ ಕೆಲಸ ಮಾಡೋಕ್ಕೆ ಶಕ್ತಿ ಇದ್ದಾರೋ ಅವ್ರನ್ನೂ ಬಳಸಿಕೊಂಡು ಹೊಸ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದ್ರೆ ಖಂಡಿತವಾಗೂ ಯಶಸ್ವಿ ಆಗ್ತೀವಿ ಆದರೆ ಈಗಿರುವ ಕಾರ್ಖಾನೆಯಲ್ಲಿ ಎಲ್ಲ ಹಳೆಯ ತುಕ್ಕು ಹಿಡಿದಿರುವ ಯಂತ್ರಗಳಿದೆ ಭಾಳ ಹಳೆಯ ಕಾಲದ ಮೆಷಿನರಿ ಟೆಕ್ನಾಲಜಿನೂ ಭಾಳ ಹಳೆಯದು ನಾನು ಅದಕ್ಕೆ ಕೆಲವ್ರನ್ನ ಕೇಳಿದಾಗ ಅದರ ವಿಷಯಗಳು ಬಂದಾಗ ಹೇಳಿದ್ದು ಯಾಕೆಂದರೆ ನನಗೆ ಅದರ ಬಗ್ಗೆ ಒಳವಾಗೆ ನಾವು ಕೂಲಂಕುಷವಾಗಿ ಗೊತ್ತಾಗಲ್ಲ ಹಳೆ ಫ್ಯಾಕ್ಟ್ರಿಗಳು ಇವತ್ತಿನ ನಿಟ್ಟಿನಲ್ಲಿ ಯಾವುದನ್ನು ಎಪ್ಪತ್ತೈದು ಎಂಬತ್ತು ವರ್ಷದ ಫ್ಯಾಕ್ಟ್ರಿಗಳನ್ನ ನಡೆಸೋದು ಅಷ್ಟು ಸುಲಭವಾದ ಮಾತಲ್ಲ ಸ್ವತಂತ್ರ ಬರೋಕ್ ಮುಂಚೆ ಆದಂತಹ ಕೈಗಾರಿಕೆ ಅದು ದಯಮಾಡಿ ಇದರ ಬಗ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಸಮಿತಿ ಮಾಡಿ ನಿಜವಾಗಿಯೂ ಇದು ಉಪಯೋಗ ಆಗುವಂತಹ ರೀತಿಯಲ್ಲಿ ನಿರ್ಣಯವನ್ನು ಅದೆಷ್ಟು ನಿಷ್ಠೂರವಾಗಿರಲಿ ತೆಗೆದುಕೊಳ್ಳೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಅಲ್ಲಿದೆ ಎಸ್ ಒಂದು ವಿಚಾರ ಎಲ್ಲ ಜನ ಕೇಳ್ತಿರ್ತಾರೆ ಯಾರಿಗೆ ಯಾಕೆ ಓಟ್ ಹಾಕಬೇಕು ಅನ್ನೋ ಒಂದು ಪ್ರಶ್ನೆಗಳು ಬಂದಾಗ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಕಾರಣಕ್ಕೆ ಓಟ್ ಹಾಕ್ಬೇಕು ಇಷ್ಟೇ ಹೇಳೋದು ಕಳೆದ ಬಾರಿ ಏಳಕ್ಕೆ ಏಳನ್ನು ಜನತನ ಜನತಾದಳಕ್ಕೆ ಕೊಟ್ಟಿದ್ದಾರೆ ಜನತಾದಳ ಯಾವುದೇ ಕಾರಣಕ್ಕೂ ಸ್ವತಂತ್ರವಾಗಿ ಒಂದು ಸರ್ಕಾರವನ್ನು ರಚನೆ ಮಾಡುವಂತಹ ಶಕ್ತಿ ಜನತಾದಳ ಸರ್ ಪಕ್ಷಕ್ಕೆ ಇಲ್ಲ ಅವರೇನಿದ್ರು ಬೇರೆಯವರ ಅವಲಂಬಿತರಾಗಿ ಸಮ್ಮಿಶ್ರ ಸರ್ಕಾರದಲ್ಲೇ ಭಾಗಿಯಾಗೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಸಮ್ಮಿಶ್ರ ಸರ್ಕಾರ ಬಂತು ಅಂತಂದರೆ ನನಗೆ ತಿಳಿದಿರೋ ಮಟ್ಟಿಗೆ ರಾಜಕೀಯವಾಗಿ ನಾನು ಯೋಚನೆ ಮಾಡಿರೋ ದೃಷ್ಟಿನಲ್ಲಿ ಖಂಡಿತವಾಗಿಯೂ ಅದು ಯಾವುದೇ ರಾಜ್ಯಕ್ಕೆ ಬೆಳವಣಿಗೆ ಆಗೋದಿಲ್ಲ ಒಂದು ಸುಭದ್ರ ಸ್ಥಿರ ಸರ್ಕಾರ ಇದ್ದರೆ ಮಾತ್ರ ನೀವು ಒಂದು ರಾಜ್ಯವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದಕ್ಕಾಗೋದು ನೀವು ಬಿ ಜೆ ಪಿ ಸರ್ಕಾರ ಈಗ ಕಮ ಆಪರೇಷನ್ ಕಮಲ ಮಾಡಿ ಅವರು ಬಂದರೆ ಹೊರತು ಜನರ ಮನ್ನಣೆ ಜನರ ಅಭಿಪ್ರಾಯದಿಂದ ಅಥವಾ ಜನರಿಂದ ಆಯ್ಕೆಯಾಗಿ ಅವರು ಬರಲಿಲ್ಲ ಬಂದ ನಂತರ ಏನು ಮಾಡಿದ್ರು ಹದಿನೇಳು ಜನ ಯಾರು ಹೋದ್ರು ಅವ್ರನ್ನೆಲ್ಲ ಮಂತ್ರಿ ಮಾಡಿದ್ರು ಎಲ್ಲ ಕಡೆ ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿದೆ ಅದಕ್ಕೆ ನೂರೆಂಟು ಪುರಾವೆಗಳು ಸಹ ಸಿಕ್ಕಿದೆ ಡೆವಲಪ್ಮೆಂಟ್ ಕೆಲಸಕ್ಕಿಂತ ಹೆಚ್ಚಾಗಿ ಕೋವಿಡ್ ಸಂದರ್ಭದಲ್ಲಿ ಸಹ ನಮ್ಮ ನಾಯಕರುಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಏನೇನಾಯಿತು ಯಾವ ರೀತಿ ಹಣ ದರೋಡೆ ಅಗಲು ದರೋಡೆ ಆಯಿತು ಅಂತ ಎಲ್ಲ ನಿಟ್ಟಿನಲ್ಲಿ ಹೇಳದಿಷ್ಟೇ ಜನರು ಸಹ ಯಾರು ಒಳ್ಳೆಯವರಿದ್ದಾರೆ ಒಂದು ಸುಭದ್ರ ಸರ್ಕಾರವನ್ನು ಕೊಡಬೇಕೆ ಹೊರತು ದಯಮಾಡಿ ಕಿಚಡಿ ಸರ್ಕಾರಗಳನ್ನು ಕೊಟ್ಟು ಮತ್ತೆ ಈ ಆಪರೇಷನ್ ಕಮಲ ಅಂತ ಉತ್ತೇಜನ ಕೊಡುವಂಥ ಕೆಲಸವನ್ನು ಮಾಡಬಾರ್ದು ಈ ನಿಟ್ಟಿನಲ್ಲಿ ನಾನು ಇಷ್ಟೇ ಕಾಂಗ್ರೆಸ್ ಪಕ್ಷ ತುಂಬ ಸುಭದ್ರವಾಗಿದೆ ಬಿ ಜೆ ಪಿ ಮೇಲೆ ಆ್ಯಂಟಿ ಎನ್ಕಮರ್ಜೆನ್ಸಿ ತುಂಬ ಇದೆ ಆಡಳಿತ ವಿರೋಧಿ ಅಲೆ ದೊಡ್ಡ ಮಟ್ಟದಲ್ಲಿದೆ ಈ ಲಾಭವನ್ನು ನಾವು ಕಾಂಗ್ರೆಸ್ ಪಕ್ಷದವರು ಉಪಯೋಗಿಸ್ಕೊಂಡು ಜೆ ಡಿ ಎಸ್ ಪಕ್ಷಕ್ಕೆ ಅವಕಾಶವನ್ನು ಕೊಡಲೇಬಾರ್ದು ಏಕಾಂಗಿಯಾಗಿ ಸ್ಥಿರ ಸರ್ಕಾರವನ್ನು ಕಾಂಗ್ರೆಸ್ ಪಕ್ಷ ಕೊಡ್ಬೋದು ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಆಯ್ಕೆ ಮಾಡಿ ಅಂತ ನಾನು ಜನತೆಯನ್ನು ಕೇಳ್ತಾಯಿದ್ದೀನಿ ಮತ್ತೊಂದು ವಿಚಾರ ಜೆ ಡಿ ಎಸ್ನವರು ಹೇಳ್ತಾರೆ ಹಳೆ ಮೈಸೂರು ಭಾಗ ನಮ್ಮ ಭದ್ರಕೋಟೆ ಒಕ್ಲಿಗರೆಲ್ಲ ನಮಗೆ ನೀಟಾಗಿ ಓಟ್ ಆಗ್ತಾರೆ ನಾವು ಗೆಲ್ತೀವಿ ಅನ್ನೋ ಭರವಸೆಯನ್ನು ಜೆ ಡಿ ಎಸ್ನವರು ಇಟ್ಕೊಂಡವ್ರೆ ಸುಮಾರು ಹದಿನೈದು ವರ್ಷದಿಂದ ಇದೇ ನಡೀತಾ ಬಂದಿರೋದು ಜೆ ಡಿ ಎಸ್ಗೆ ದಕ್ಷಿಣ ಭಾಗದಲ್ಲಿ ಇರುವಂತಹ ಬೆಂಬಲದಿಂದಲೇ ಈ ರೀತಿಯಾದಂಥ ಮಧ್ಯಂತರ ಸಮ್ಮಿಶ್ರ ಸರ್ಕಾರಗಳು ಬರುವಂಥ ಪ್ರಾಕ್ಟೀಸ್ ಆಗಿದ್ದು ಎರಡು ಸಾವಿರದ ಆರ ನಾಲ್ಕರಲ್ಲಿ ಇದೇ ರೀತಿ ಆಯಿತು ಎರಡು ಸಾವಿರದ ಹದಿನೆಂಟರಲ್ಲೇ ಆಯಿತು ಆದರೆ ಯಾವುದೂ ಹೆಚ್ಚಿಗೆ ಕಾಲ ಉಳಿಲಿಲ್ಲ ಎರಡೂ ನಿರ್ದರ್ಶನ ನಿಮ್ಮಲ್ಲೇ ಇದೆ ಅದು ಇಪ್ಪತ್ತು ತಿಂಗಳು ಇಪ್ಪತ್ತು ತಿಂಗಳು ನಲವತ್ತು ತಿಂಗಳು ನಡೀತು ಮುಂದಿನ ದಿನಗಳಲ್ಲಿ ನಡೀಲಿಲ್ಲ ಈ ಸಲವೂ ಅಷ್ಟೇ ಹದಿನಾಲ್ಕು ತಿಂಗಳ ಕಾಲ ಮುಖ್ಯಮಂತ್ರಿ ಆದರು ಮತ್ತೆ ಅವ್ರು ಬಂದರು ಮಾಡೋದು ಏನು ಸಮ್ಮಿಶ್ರ ಸರ್ಕಾರನೇ ಮತ್ತೆ ಅವ್ರ ಮೇಲೆ ಇವ್ರ ಮೇಲೆ ನಾ ಅವರು ಸರಿ ಓಲಿಲ್ಲ ನನಗೆ ಅಧಿಕಾರ ಮಾಡೋಕ್ಕೆ ಬಿಡಲಿಲ್ಲ ನಾನು ಆಚೆ ಹೋದೆನೋ ಪ್ರಶ್ನೆ ಮಾತನ್ನೇ ಹೇಳ್ತಾರೆ ಏಕಾಂಗಿಯಾಗಿ ಬರೋಂಗಿದ್ರೆ ಮಾತ್ರ ಅವರು ಪಕ್ಷವನ್ನು ನಡೆಸಬೇಕು ಇಲ್ಲಾಂದರೆ ಅವರು ಪಕ್ಷವನ್ನು ವಿಸರ್ಜನೆ ಮಾಡಿ ಬೇರೆ ಅದಕ್ಕೆ ಹೋಗೋದು ಒಳ್ಳೆಯದು ಮಂಡ್ಯ ಪಕ್ಷೇತರ ಸಂಸದೆ ಸುಮಲತಾ ಅವರು ಬಿಜೆಪಿಗೆ ಬೆಂಬಲ ಘೋಷಣೆ ಮಾಡಿದ್ದಾರೆ ನರೇಂದ್ರ ಮೋದಿ ಬಂದು ಕೂಡ ಮೊನ್ನೆ ಗೆಜಲಗೇರಿ ಅಥವಾ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಜೋರಾಗಿ ಮಾತಾಡೋರು ನಾವು ಖಾತೆ ತೆರಿತೀವಿ ಅಂತ ಸೊ ಇವೆಲ್ಲ ಸಾಧ್ಯನಾ ಅಂತ ಮಂಡ್ಯದಲ್ಲಿ ಎಲ್ಲರೂ ಆಶಾದಾಯಕವಾಗಿರೋದು ಸಹಜ ಹ್ಞೂ 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 ಸುಮಲತಾ ಮೇಡಮ್ ಅವರು ಏನಾದ್ರು ಗೆದ್ದಿದ್ರೆ ಅದು ಕಾಂಗ್ರೆಸ್ ಕಾರ್ಯಕರ್ತರಿಂದ ಅವರ ಸಹಾನುಭೂತಿ ಏನು ಅನುಕಂಪದ ಅಲೆನೂ ಇತ್ತು ಜೊತೆಗೆ ಏನು ಕುಮಾರಸ್ವಾಮಿಯವರ ನಮ್ಮ ಪಕ್ಷ ಜನತಾದಳದಲ್ಲಿ ನಾನು ಸಹ ಆವಾಗ ನಿಖಿಲ್ ಕುಮಾರ್ ಸಾವಿರ ಚುನಾವಣೆಯಲ್ಲಿ ಸಕ್ರಿಯವಾಗಿದ್ದೆ ನಮ್ಮ ಪಕ್ಷದ ನಾಯಕರ ಮಾತುಗಳು ಜನರನ್ನು ಕೆರಳಿಸ್ತು ಸ್ವಾಭಿಮಾನದ ಪ್ರಶ್ನೆ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತು ಅನುಕಂಪದ ಇತ್ತು ಸುಮಲತಾ ಮೇಡಮ್ ಅವರು ಬಹಳ ಬಹಳ ಪವಾಡ ಸದೃಶರಾಗಿ ಎಲ್ಲರ ವಿಶ್ವಾಸವನ್ನು ಗಳಿಸ್ಕೊಂಡು ಸುಮಾರು ಸುಮಾರು ಚಿತ್ರನಟರ ಬೆಂಬಲವನ್ನು ಪಡೆದುಕೊಂಡು ಜನರ ಆಶೀರ್ವಾದದಿಂದ ಆಯ್ಕೆಯಾದರು ಆದರೆ ಅದಕ್ಕೆ ಕಾರಣರ ಯಾರು ಒಂದು ಸಂಪೂರ್ಣ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅವ್ರ ಜೊತೆಗಿದ್ದರು ಆದರೆ ಸುಮಲತಾ ಮೇಡಮ್ ಅವರು ನನ್ನ ಮಟ್ಟಿಗೆ ಇನ್ನೂ ಒಂದು ವರ್ಷಗಳ ಕಾಲ ಕಾಯ್ಬೋದಾಗಿತ್ತು ತಾಳ್ಮೆಯಿಂದ ಇದ್ದೀರ ಬಹಳ ಒಳ್ಳೇದಿತ್ತು ಪಿಗೆ ನಮ್ಮ ಮಂಡ್ಯದಲ್ಲಿ ಯಾವುದೇ ನೆಲೆ ಇಲ್ಲ ನಮ್ಮ ಜನ ಭಾವನೆಗಳಿಗೆ ಬೆಲೆ ಕೊಡಲ್ಲ ಬದುಕಿಗೆ ಬೆಲೆ ಕೊಡ್ತಾರೆ ನಾವೇನಿದ್ರು ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಮರಸ್ಯವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಬೇಕು ಉರಿಗೌಡ ನಂಜೇಗೌಡ ಅಂತ ಹೇಳಿ ಬರೀ ಜಾತಿ ಸಂಘರ್ಷದ ಮೂಲಕ ಬಿಜೆಪಿಯ ಸಚಿವರು ಜಿಲ್ಲೆಯನ್ನ ಪ್ರಚೋದನೆ ಮಾಡುವಂತ ಕೆಲಸಕ್ಕೆ ಇಳಿದಿದ್ದಾರೆ ಇದು ಮಂಡ್ಯದಲ್ಲಿ ನಡೆಯೋದಿಲ್ಲ ವರ್ಕೌಟ್ ಆಗೋದಿಲ್ಲ ಕಾರಣಕ್ಕೂ ಮತ್ತೊಂದು ವಿಚಾರ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಹೇಳ್ತಾರೆ ನಾನು ಕೂಡ ಒಕ್ಲಿದ್ದೀನಪ್ಪ ನಮಗೊಂದು ಅವಕಾಶ ಕೊಟ್ಟರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಕೊಡಿ ಅಂತ ಕೇಳ್ತಾರೆ ಸಹಜ ಅದು ಎರಡು ಬಾರಿ ಮುಖ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಆಗುವಂತ ಅವಕಾಶವನ್ನ ಜನತೆ ಕೊಡ್ಲಿಲ್ಲ ಎರಡು ಪಕ್ಷಗಳು ಕೊಟ್ಟು ಜನತೆ ಅವ್ರಿಗೆ ಯಾವತ್ತೂ ಪೂರ್ಣ ಪ್ರಮಾಣದಲ್ಲಿ ಮುಖ್ಯಮಂತ್ರಿ ಆಗುವಂತ ಕೊಟ್ಟಿಲ್ಲ ಅದೇ ನಿಟ್ಟಿನಲ್ಲಿ ಅವ್ರನ್ನೆಲ್ಲ ಆಗುವಂಥ ಅವಕಾಶವನ್ನ ಈ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ನೀವು ಸೀಟ್ ಕೊಟ್ಟಿದ್ದಕ್ಕೆ ಅವರಾದರು ದಯಮಾಡಿ ನಾನು ಒಬ್ಬ ರೈತನ ಮಗ ನನಗೂ ಕೊಡಿ ಸಕ್ರಿಯವಾಗಿ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಿಂದ ಎಂಬತ್ತೈದರಿಂದ ಅವರು ರಾಜಕಾರಣದಲ್ಲಿದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಕ್ಕೆ ಅವರು ರಾಜಕೀಯಕ್ಕೆ ಬಂದಂಥವ್ರು ಈಗ ಅವ್ರಿಗೆ ಅರವತ್ತು ವರ್ಷಗಳ ಸರಿಸುಮಾರು ಸುಮಾರು ಅನುಭವದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಅನುಭವ ಇದೆ ಅವ್ರು ಕೇಳ್ತಾರಲ್ಲಿ ಖಂಡಿತವಾಗಿ ಅರ್ಥ ಇದೆ ಮಣ್ಣಿನ ಮಕ್ಕಳು ಇದರ ಬಗ್ಗೆ ಯೋಚನೆ ಮಾಡಿ ಡಿ ಕೆ ಶಿವಕುಮಾರ್ ಅವರು ಸಾಹೇಬ್ರಿಗೂ ಒಂದು ಅವಕಾಶವನ್ನು ಕೊಡಲೇಬೇಕಾದಂತಹ ಪರಿಸ್ಥಿತಿ ಇದೆ ಎಸ್ ಕಾಂಗ್ರೆಸ್ ಅಲ್ಲಿ ಏನು ಅಂತಂದ್ರೆ ಸಿದ್ದರಾಮಯ್ಯ ಸಿಎಂ ಆಗಬೇಕಾ ಡಿ ಕೆ ಶಿವಕುಮಾರ್ ಸಿಎಂ ಅಂತ ಆ ಗೊಂದಲಗಳೆಲ್ಲ ಏನು ಕತೆ ಅದಕ್ಕೆ ಹೈಕಮಾಂಡ್ ಅವರದೇ ಆದ ನಿರ್ಧಾರ ತೆಗೆದುಕೊಳ್ಳುತ್ತೆ ಶಾಸಕರು ಮುಂದಿನ ಚುನಾವಣೆಯಲ್ಲಿ ಆಯ್ಕೆಯಾದಂತಹ ಶಾಸಕರು ಅವರ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳ್ತಾರೆ ಮಂಡ್ಯದ ಏಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನ ಗಳಿಸುತ್ತಾಗ ಈ ಬಾರಿ ನನ್ನ ಮಟ್ಟಿಗೆ ಈ ಸತಿ ಏಳರಲ್ಲಿ ಏಳು ಅಂದ್ರೆ ಏಳರಲ್ಲಿ ಅಂದ್ರೆ ನಾವು ಮೇಲ್ಕೋಟೆಯಲ್ಲಿ ಅಂತ ಪ್ರಬಲವಾಗಿಲ್ಲ ಅಲ್ಲಿ ಪಕ್ಷ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ದೃಷ್ಟಿ ಮೇಲೆ ನಿರ್ಣಯ ಆಗುತ್ತೆ ಬಾರಿ ಸಪೋರ್ಟ್ ರೀತಿ ಆದ್ರೆ ನನ್ನ ತಿಳಿದ ಮಟ್ಟಿಗೆ ಏಳು ಕ್ಷೇತ್ರಗಳಲ್ಲಿ ನಾವು ಪ್ರಬಲ ಪೈಪೋಟಿಯನ್ನು ನೀಡ್ತೇವೆ ಖಂಡಿತವಾಗಿಯೂ ಐದು ಕ್ಷೇತ್ರಗಳನ್ನು ನಾವು ಗೆಲ್ಲುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆಯುತ್ತೆ ಎರಡನೇ ವಿಚಾರ ಮಂಡ್ಯ ನಿಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ಮತಗಳ ಅಂತರದಲ್ಲಿ ಗೆಲ್ಲುತ್ತೆ ಅಂತ ಹೇಳ್ತೀರಿ ಪೈಪೋಟಿ ಅಂತೂ ಖಂಡಿತವಾಗಿರುತ್ತೆ ಯಾವುದೇ ಚುನಾವಣೆಯನ್ನು ಯಾರು ಹಗುರವಾಗಿ ತೆಗೆದುಕೊಳ್ಬಾರ್ದು ನನ್ನ ನಿಟ್ಟಿನಲ್ಲಿ ಪಿಯ ಅಭ್ಯರ್ಥಿ ಯಾವ ಮಟ್ಟದಲ್ಲಿ ಓಟ್ಗಳನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಭವಿಷ್ಯನು ಇದು ಮಂಡ್ಯ ವಿಧಾನಸಭಾ ಫಲಿತಾಂಶ ನಿರ್ಣಯ ಆಗುತ್ತೆ ನಾನು ತಿಳಿದಂಗೆ ಹತ್ತರಿಂದ ಹದಿನೈದು ಸಾವಿರ ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲದ್ರಲ್ಲಿ ಯಾವ್ದೇಚಾರದಲ್ಲಿ ಲೆಕ್ಕಾಚಾರ ಹದಿನೈದು ಸಾವಿರಗಳ ಮತಗಳ ಅಂತರ ಮತ್ತೊಂದು ವಿಚಾರ ಅಂತಂದ್ರೆ ಈಗಾಗಲೇ ಹೇಳಿದೆ ಕೆಲವೇ ದಿನಗಳ ಬಾಕಿ ಚುನಾವಣೆಗೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಂಬರ್ ಏನಾಗಿರುತ್ತೆ ಅದು ಈಗ ನಾವಾಗಲೇ ಹೇಳಿದೀವಿ ಖಂಡಿತವಾಗಿಯೂ ಮ್ಯಾಜಿಕ್ ನಂಬರ್ನ ದಾಡ್ತೀವಿ ನೂರ ಇಪ್ಪತ್ತಕ್ಕಿಂತ ಅಧಿಕವಾದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜೈಬೇರಿಯನ್ನು ಬಾರಿಸುತ್ತೆ ಯಾವುದೇ ಡೌಟ್ ಇಲ್ಲ ಖಂಡಿತವಾಗಿ ಯಾವುದೇ ಡೌಟ್ ಇಲ್ಲ ಯಾಕೆಂದ್ರೆ ಅಲ್ಲ ಬಿ ಜೆ ಪಿ ಸರ್ಕಾರದ ಆಡಳಿತ ವಿರೋಧಿ ನಿಮ್ಗೆ ಈಗಾಗಲೇ ಗೊತ್ತಿದೆ ಜೆ ಡಿ ಎಸ್ ಎಂಥ ದೊಡ್ಡ ಪ್ರಯತ್ನದಲ್ಲೂ ಕಳೆದ ಬಾರಿ ಮೂವತ್ತೇಳು ಕ್ಷೇತ್ರಗಳನ್ನಷ್ಟೇ ತೆಗೆದುಕೊಂಡಿದ್ದು ಅದು ಆ ದೊಡ್ಡ ಮಟ್ಟದಲ್ಲಿ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂಥ ಒಂದು ದೊಡ್ಡ ಕೂಗಿನಲ್ಲಿ ಅವ್ರು ತೆಗೆದುಕೊಂಡಿದ್ದು ಮೂವತ್ತೇಳು ಸೀಟ್ಗಳು ಅದು ಈ ಸತಿ ತಿಳಿದ ತಿಳಿದಾಗೆ ಆ ಮಟ್ಟದಲ್ಲಿ ಹೋಗೋದಿಲ್ಲ ಆ ಎಲ್ಲ ಪ್ರಯತ್ನಗಳನ್ನು ನೀವು ನೋಡಿದ್ರೆ ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷ ನೂರಿಪ್ಪತ್ತೈದು ಸ್ಥಾನಗಳನ್ನು ಗುರಿಯನ್ನು ಮುಟ್ಟುತ್ತೆ ಎಸ್ ಕಳೆದ ಬಾರಿ ಸಿದ್ದರಾಮಯ್ಯ ಹೇಳ್ತಿದ್ರು ನಿಮ್ಮ ಅಪ್ರಾಣೆ ಸಿಎಂ ಆಗಲ್ಲ ಅಂತ ಕುಮಾರಸ್ವಾಮಿ ಯಡಿಯೂರಪ್ಪ ಇಬ್ಬರು ಕೂಡ ಸಿಎಂ ಆಗ್ಬಿಟ್ರು ಈ ಬಾರಿ ಅವರು ಮಿಷನ್ ಒನ್ ಟು ತ್ರೀ ನೂರ್ ಇಪ್ಪತ್ ಮೂರ್ ಗೆಲ್ಬೇಕು ಅಂತ ಹೊಟ್ಟವರು ಜಿ ಕುಮಾರಸ್ವಾಮಿ ಆಮೇಲೆ ಇವ್ರು ಹೇಳ್ತಾರೆ ನಾನು ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅಂತ ಆಗಲ್ಲ ಅದು ಕಾಂಗ್ರೆಸ್ ಅಂತ ಈಗ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು ಕುದುರೆಯನ್ನು ಏರಿ ಅದನ್ನು ಸರಿಯಾಗಿ ನಡೆಸ್ತವ ವೀರನೂ ಅಲ್ಲ ಶೂರನೂ ಅಲ್ಲ ಅಂತ ಅದನ್ನ ಅದೇ ರೀತಿ ಸಮ್ಮಿಶ್ರ ಸರ್ಕಾರ ಮಾಡಿಕೊಂಡು ಅವ್ರು ಆಗದೇ ಇರೋದು ನೂರ್ ಮೂರು ಗೆಲ್ತಾರೆ ಅನ್ನೋ ಭರವಸೆ ಬಹುಶಃ ಕರ್ನಾಟಕದ ಯಾವುದೇ ಮತದಾರನ ಕೇಳಿದ್ರು ಅವರು ಖಂಡಿತವಾಗಿಯೂ ಹೇಳ್ತಾರೆ ಇವರು ತೆಗೆದುಕೊಳ್ಳೋದಿಲ್ಲ ಅಂತ ದೇವ್ರದೆಯಿಂದ ಎಲ್ಲ ಆಗತ್ತೆ ಅಂತಾರಪ್ಪ ದೇವ್ರದಯ ಎಲ್ಲದಕ್ಕೂ ಆಗೋದಿಲ್ಲ ದೇವ್ರದಯ ಅಂದ್ರೆ ಸಮ್ಮಿಶ್ರ ಸರ್ಕಾರ ಬರಬೇಕು ಹ್ಮ್ 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 ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತ ತಗೊಳ್ಳೋದ್ರಿಂದ ಈ ಪ್ರಶ್ನೆ ಉದ್ಭವ ಆಗೋದಿಲ್ಲ ಎಸ್ ಸಂದರ್ಶನದ ಅಂತಿಮ ಘಟ್ಟಕ್ಕೆ ಬಂದ್ವಿ ರಾಧಾಕೃಷ್ಣ ಅವರೇ ಬಹಳ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ರಿ ಕೆಲವರು ಸಂದರ್ಶನ ಮಾಡಿದ್ರಿ ಕೆಲವರು ಹೇಳ್ತಾರೆ ಯ ಇಲ್ಲ ನೂರ ಐವತ್ತು ಗೆಲ್ತೀವಿ ಅಂತ ಕೆಲವರು ಹೇಳ್ತಾರ ಐವತ್ತು ಸಾವಿರದ ಗೆಲ್ತೀವಿ ಅಂತಂದ್ರೆ ಅವ್ರವ್ರ ಕ್ಷೇತ್ರದಲ್ಲಿ ನೀವು ಮಾತ್ರ ಪಕ್ಕಾ ಪ್ರಾಮಾಣಿಕರ ರೀತಿ ಏನು ಲೆಕ್ಕಾಚಾರ ಇದೆ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದೀರಿ ಏನಿದೆ ಏನಿಲ್ಲ ಅನ್ನೋದನ್ನ ಪ್ರಾಮಾಣಿಕವಾಗಿ ಒಪ್ಕೋತ ಇದ್ದೀರಿ ನೂರಿಪ್ಪತ್ತು ಬಹುಮತ ನಮ್ಮ ಕಾಂಗ್ರೆಸ್ಸಿಗೆ ಬರುತ್ತೆ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಆಗ್ತಾರೆ ಮಂಡ್ಯದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಸುಮ್ಮ ಸುಮ್ಮನೆ ಬಾಯಿ ಮಾತಿಗೆ ನಾವು ಐವತ್ತು ಸಾವಿರ ಅರವತ್ತು ಸಾವಿರ ಅಂತ ಹೇಳ್ತಿಲ್ಲ ನೀವು ಪಕ್ಕಾ ಲೆಕ್ಕ ಹೇಳ್ತಾ ಇದ್ದೀರಿ ನಿಮಗೊಂದು ಕಾನ್ಫಿಡೆನ್ಸ್ ಇದೆ ಹೇಳು ಕೇಳು ಅಂತ ಕೆಲವರು ಭಾಷಣ ಮಾಡ್ತಾರೆ ಬಟ್ ನೀವು ಹೇಳ್ತೀರಿ ನಾವು ಪ್ರಯತ್ನ ಮಾಡಿದ್ರೆ ಐದು ಖಾತೆ ತೆರಿಬೋದು ಅಂತ ಒಬ್ಬ ಪಕ್ಕಾ ರಾಜಕಾರಣಿ ಏನು ಅನಲೈಸ್ ಮಾಡ್ಬೋದು ಅದನ್ನು ಅನಲೈಸ್ ಮಾಡ್ತಾ ಇದ್ದೀರಿ ಫೈನ್ಲಿ ಕೀಲಾರ ರಾಧಾಕೃಷ್ಣ ಅವ್ರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನ ಯಾವ ಕಾರಣ ಕೋಟ್ ಹಾಕ್ಬೋದು ಅಂತ ಅಪೀಲ್ ಮಾಡ್ಬೋದಾ ಖಂಡಿತವಾಗಿಯೂ ನಾನು ಹೆಚ್ಚಿನ ರಾಜಕೀಯ ಮಾಡೋದಕ್ಕೆ ಇಲ್ಲಿ ಬಂದಿಲ್ಲ ಜನಸೇವೆಗೋಸ್ಕರ ಬಂದಿದ್ದೀನಿ ಜನಪರವಾದ ಕೆಲಸಗಳನ್ನು ಮಾಡೋದಕ್ಕೆ ನಾನು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಯಾವುದೇ ರೀತಿಯ ಕಮಿಷನನ್ನು ಮುಟ್ಟದೆ ಪ್ರಾಮಾಣಿಕವಾಗಿ ಸರ್ಕಾರದ ಹಣ ಸಾರ್ವಜನಿಕ ಕೆಲಸಗಳಲ್ಲಿ ಉಪಯೋಗ ಆಗೋದರಲ್ಲಿ ನೋಡ್ಕೊಳ್ಳೋದ್ರಲ್ಲಿ ನನ್ನ ಜವಾಬ್ದಾರಿಯನ್ನು ನಿರ್ವಂಚನೆಯಿಂದ ಮಾಡ್ತಾ ಜೊತೆಗೆ ಮಾಡ್ತೀನಿ ಜೊತೆಗೆ ನಾನು ಇಷ್ಟೇ ಏನು ಜವಾಬ್ದಾರಿಯನ್ನು ಅರಿಯದೆ ಅಧಿಕಾರಿಗಳು ಬೇಜವಾಬ್ದಾರಿತನ ಇದ್ದಾರೋ ಅವ್ರನ್ನೆಲ್ಲರನ್ನೂ ಸರಿದಾರಿಯಲ್ಲಿ ಹೋಗಿ ಸರ್ಕಾರ ಯಂತ್ರದ ಸಂಪೂರ್ಣ ಉಪಯೋಗವನ್ನು ಸಾರ್ವಜನಿಕ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಈ ನಿಟ್ಟಿನಲ್ಲಿ ಜನರು ನಾನು ಕೇಳ್ಕೊಳ್ಳೋದಿಷ್ಟೇ ನನ್ನ ಮಹಾಜನತೆಗೆ ಒಬ್ಬ ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡಕ್ಕೆ ಬರ್ತೀನಿ ಅಂತ ಹೇಳಿರುವಂಥ ನನ್ನಂಥ ವ್ಯಕ್ತಿಗೆ ದಯ ದಯಮಾಡಿ ಸಹಾಯವನ್ನು ಮಾಡಿ ಆಶೀರ್ವಾದವನ್ನು ಮಾಡಿ ಅಂತ ಈ ನಿಮ್ಮ ವಾಯುವಿನ ಮೂಲಕ ಕೇಳ್ಕೊಳ್ತೀನಿ ಎಸ್ ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ಕೊಡ್ತೀನಿ ಜನಗಳಿಗೆ ಸರಿಯಾದ ರೀತಿಯಲ್ಲಿ ಶಾಸಕನಾಗಿರ್ತೀನಿ ಅಂತ ಭರವಸೆನ ಕೊಡ್ತಾ ಇದ್ದೀರಿ ಇನ್ನೇನಾರು ಹೇಳದಿದ್ಯಾ ಮಂಡ್ಯ ಜನಕ್ಕೆ ಏನಿಲ್ಲ ಖಂಡಿತವಾಗಿಯೂ ಈ ಚುನಾವಣೆ ರಾಷ್ಟ್ರ ಮತ್ತು ರಾಜ್ಯದ ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ಚುನಾವಣೆ ಪ್ರಜಾಪ್ರಭುತ್ವ ಉಳಿಬೇಕು ಹೆಚ್ಚಿನ ರೀತಿಯಲ್ಲಿ ಯಾವುದೇ ಒಂದು ಸರ್ಕಾರ ಚೆನ್ನಾಗಿ ನಡೀಬೇಕು ಅಂದ್ರೆ ಒಂದು ವಿರೋಧ ಪಕ್ಷನೂ ಬಹಳ ಮುಖ್ಯವಾದ ಅಂಶ ಆಗಿರುತ್ತೆ ಅನ್ನೋದನ್ನು ನಾನು ಜನರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಬರೀ ಬಿ ಜೆ ಪಿ ಸರ್ಕಾರದ ಏನು ಏಕಚಕ್ರಾಧಿಪತ್ಯ ನಡೀತಾ ಇದೆಯೋ ಅದಕ್ಕೆ ಕಡಿವಾಣ ಹಾಕಬೇಕು ಅಂತಂದರೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲೇಬೇಕು ಅದು ಬಂದ್ರೇ ಬಿ ಜೆ ಸಹ ಒಂದು ಭಯ ಬರುತ್ತೆ ಈ ದೇಶದಲ್ಲಿ ಹೌದು ನಮ್ಮನ್ನು ಪ್ರಶ್ನೆ ಮಾಡುವಂಥ ನಾಯಕರು ಇನ್ನೂ ಈ ದೇಶದಲ್ಲಿ ಇದ್ದಾರೆ ಅನ್ನೋವಂಥ ಭಾವನೆ ಬರುತ್ತೆ ಈ ನಿಟ್ಟಿನಲ್ಲಿ ನಾನು ಕರ್ನಾಟಕದ ಮಹಾಜನತೆಗೆ ಒಂದೇ ಕೇಳೋದು ದಯಮಾಡಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ ದೇಶ ರಾಜ್ಯ ಎರಡು ಸುಭಿಕ್ಷವಾಗಿರುತ್ತೆ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯುತ್ತೆ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಭಾಳ ಸ್ಪಷ್ಟವಾದ ಸಂದೇಶವನ್ನು ನನ್ನ ಮಹಾಜನತೆಗೆ ಹೋಗೋಕ್ಕೆ ಇಷ್ಟಪಡ್ತೀನಿ ಎಸ್ ವೀಕ್ಷಕರೇ ಕಿಲಾರ ರಾಧಾಕೃಷ್ಣ ಅವರು ನಮ್ಮ ಸ್ಟುಡಿಯೋಗೆ ಬಂದರು ಮಂಡ್ಯ ಕ್ಷೇತ್ರದ ಭವಿಷ್ಯ ಹೇಗಿರಬೇಕು ಮಂಡ್ಯ ಕ್ಷೇತ್ರವನ್ನು ಯಾವ ರೀತಿ ಉದ್ದಾರ ಮಾಡಬೇಕು ಮಂಡ್ಯ ಜನರ ನಿರೀಕ್ಷೆ ಏನು ಅದನ್ನು ಯಾವ ರೀತಿ ತಮ್ಮ ಕಲ್ಪನೆಯಲ್ಲಿ ಮಾತನಾಡಿದ್ರು ಜೊತೆಗೆ ಮತ್ತೊಂದು ವಿಷಯಗಳನ್ನ ಅಂತಂದ್ರೆ ನೇರವಾಗಿ ಹೇಳಿದ್ರು ಯಾವುದೇ ಮುಖಾಮುತಿ ನೋಡಿದೆ ಮುಲಾಜಿಕ್ ಬೀಳದೆ ಏನು ಬೇಕು ಏನು ಬೇಡ ಯಾವ್ದು ಸರಿ ಯಾವ ತಪ್ಪು ಅನ್ನೋ ವಿಷಯಗಳನ್ನ ಹೇಳಿದ್ರು ರಾಜಕಾರಣದ ಒಳಸುಳಿಗಳನ್ನ ಅರ್ಥವ್ರು ಎಲ್ಲರಲ್ಲೂ ಕೂಡ ಒಡನಾಟ ಇಟ್ಕೊಂಡಿದ್ದಾರೆ ಏನು ಬೇಕಾದ್ರೂ ಸಾಧ್ಯ ಆಗ್ಬೋದು ರಾಜಕೀಯದಲ್ಲಿ ಹಾಗಾಗಿ ಸುಮ್ಮನೆ ಉತ್ಪ್ರೇಕ್ಷೆಗೆ ಮಾತಾಡದೆ ಕಂಪ್ಲೀಟ್ ವಾಸ್ತವಕ್ಕೆ ಹತ್ತಿರದ ವಿಷಯಗಳನ್ನ ಪ್ರಸ್ತಾಪ ಮಾಡೋರು ರಾಧಾಕೃಷ್ಣ ಅವರು ಇನ್ನು ಕೆಲವೇ ದಿನಗಳ ಬಾಕಿ ಚುನಾವಣೆಗೆ ರಾಧಾಕೃಷ್ಣ ಅವರು ಬಂದಿದ್ದಾರೆ ಮಾತಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೇದಾಗ್ಲಿ ನಮ್ಮ ವಿಷಯ ಅಷ್ಟೇ ಒಳ್ಳೆಯವರು ಒಳ್ಳೇದಾಗ್ಲಿ ಅನ್ನೋ ಕಾನ್ಸೆಪ್ಟು ಯಾಕೆಂದ್ರೆ ಕ್ಷೇತ್ರ ಉದ್ದಾರ ಆಗಬೇಕು ಜನ ನೆಮ್ಮದಿ ಆಗಿರಬೇಕು ಅಂತಂದರೆ ಯೋಗ್ಯರನ್ನ ಆಯ್ಕೆ ಮಾಡಬೇಕಾಗತ್ತೆ ಯಾಕೆಂದ್ರೆ ಜನಗಳ ಪರವಾಗಿ ಕೆಲಸ ಮಾಡಿದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಜನ ನಿರೀಕ್ಷೆ ಇಟ್ಕೊಂಡಿರ್ತಾರೆ ಶಾಸಕ ಅಂದ ತಕ್ಷಣ ನಮ್ಮ ಶಾಸಕ ಹೀಗಿರಬೇಕು ನಮ್ಮ ಜೊತೆ ಹಿಂಗಿರಬೇಕು ಅಂತ ಆ ಎಲ್ಲ ದಿಸೆಯಲ್ಲೂ ಕೆಲಸ ಮಾಡ್ತೀನಿ ಒಂದು ರೂಪಾಯಿ ಕಮಿಷನ್ ಮುಟ್ಟಲ್ಲ ಯಾಕೆಂದರೆ ಜನರ ಸರ್ಕಾರದ ಜನರ ತೆರಿಗೆ ಹಣವನ್ನು ಪೋಲಾಗದ ರೀತಿ ಜನಗಳಿಗೆ ತಲುಪಿಸುವ ಕೆಲಸವನ್ನು ಮಾಡ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ರು ಹಾಗೆ ಮಂಡ್ಯ ಕ್ಷೇತ್ರದ ಶುಗರ್ ಫ್ಯಾಕ್ಟ್ರಿ ವಿಚಾರದಿಂದ ಹಿಡಿದು ನೀರಾವರಿ ಯೋಜನೆ ಆಗ್ಬೋದು ಜನಕ್ಕೆ ಬೇಕಿರೋದೇನು ಬೆಳೆದಿರೋದೇನು ಎಲ್ಲ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಮಂಡ್ಯ ನಗರ ಹೇಗಿರಬೇಕು ಹೇಗಿದೆ ಹೇಗಾಗಬೇಕು ಅನ್ನೋ ವಿಷಯವನ್ನು ಕೂಡ ಹೇಳಿದ್ದಾರೆ ಏನೇ ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ ಧನ್ಯವಾದ ಇದು ಕರ್ನಾಟಕ ಟಿವಿ ನಾಳೆ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಧನ್ಯವಾದ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ